ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾರ್ಸ್ವರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ. ಸೊ ಯುಗಾದಿ ಹಬ್ಬದ ಪ್ರಯುಕ್ತ ನಾವಿವತ್ತು ಕನಕಪುರ ಮೇನ್ ರೋಡ್ ಕೋಣಂಕುಂಟೆ ಕ್ರಾಸ್ ಪಿಲ್ಲರ್ ನಂಬರ್ 165 ಹತ್ರ ಇರುವ ಹೌಸ್ ಆಫ್ ಕಾರ್ಸ್ ನಲ್ಲಿದ್ದೀವಿ. ಸೊ ಯಾವಾಗಲೂ ಕೂಡ ಇಲ್ಲಿ ವಿಡಿಯೋ ಮಾಡ್ತಾ ಇರ್ತೀವಿ, ಹಾಗೆ ಸಾಕಷ್ಟು ಡೆಲಿವರಿ ಕೂಡ ಆಗಿದೆ. ಇವತ್ತು ಕೂಡ ಒಬ್ರು ಡೆಲಿವರಿ ತಗೊಂತಾ ಇದ್ದಾರೆ ನಮ್ಮ ವಿಡಿಯೋ ನೋಡಿ. ಸೊ ಯುಗಾದಿ ಹಬ್ಬದ ಪ್ರಯುಕ್ತ ಒಳ್ಳೆ ಪ್ರೈಸಲ್ಲಿ ಕೊಡ್ತೀವಿ ಅಂತ ನಮ್ಮ ಸಮೀರ್ ಭಯ್ಯ ಕೂಡ ಹೇಳಿದ್ರು. ಸಮೀರ್ ಭಯ್ಯ, ನಮಸ್ತೆ ನಮ್ಮ ಚಾನಲ್ಗೆ. ನಮಸ್ಕಾರ. ಸೊ ಮೊದಲನೇದಾಗಿ ಕಾರ್ ಡೆಲಿವರಿ ತಗೊಂಡವ್ರನ್ನ ಇಂಟ್ರೊಡ್ಯೂಸ್ ಮಾಡೋಣ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಯೋಗೇಶ್ ಅಂತ. ಸರ್ ಯಾವ ಗಾಡಿ ನೋಡಿ, ಯಾವ ಗಾಡಿ ತಗೊಂಡಿರ ಸರ್? ನಾನಿಲ್ಲಿ ಎಸ್ ಯು ವಿ ನೋಡೋಣ ಅಂತೇಳಿ ಬಂದಿದ್ದೆ. ಓಕೆ. ಆದರೆ ಇಲ್ಲಿ ಅವರು ನನಗೆ ಬೆಸ್ಟ್ ಪ್ರಿಫರ್ ವಾಲ್ಸ್ ವ್ಯಾಗನ್ ವೆಂಟೋ ರೆಫರ್ ಮಾಡಿದರು. ಓಕೆ. ಹಾಗಾಗಿ ನನಗೆ ಇಷ್ಟ ಆಯಿತು ಸಮೀರ್ ಸರ್ ಹೇಳಿದ್ದು, ಹಾಗಾಗಿ ಅದನ್ನು ತೆಗೆದುಕೊಂಡೆ. ಏನು ಪ್ರೈಸಿಗೆ ಆಯ್ತು ಸರ್, ಏನು ಪ್ರೈಸಿಗೆ ಹೇಳಿದ್ರಿ ಇವರು? ಅದು ಕಾರ್ಸ್ವರ್ಡ್ ಕನ್ನಡ ವರುಣ್ ಸರ್ ಕಡೆಯಿಂದ ಬಂದಿದ್ದು. ಅದು ಕೋಟಿಂಗ್ ಪ್ರೈಸು 495,000 ಇತ್ತು. ಓಕೆ. ವಿಡಿಯೋದಲ್ಲಿ ಏನಿತ್ತು ಸರ್ ಫೈನಲ್ ಪ್ರೈಸ್? 495,000 ಇತ್ತು ಸರ್. 495,000 ಫೈನಲ್ ಇತ್ತು ಸರ್. ಈಗ ನಮಗೆ 4.5 ಲಕ್ಷಕ್ಕೆ ಮಾಡಿಕೊಟ್ಟಿದ್ದಾರೆ ಸರ್. ಬೇರೆ ಶೋರೂಮ್ಗಳೆಲ್ಲರೂ ನೋಡಿಕೊಂಡೆ, ಅಲ್ಲಿ ಹೋಲ್ಸಿದ್ರೆ ಇಲ್ಲಿ ಬೆಟರ್ ಅಂತೇಳಿ ಅನ್ನಿಸ್ತು, ಹಾಗಾಗಿ ಟ್ರಸ್ಟ್ ಮೇಲೆ ಬಂದಿದ್ದೀನಿ. ನಾನು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರಿಂದ ಅವರು ನನಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಮುಂದೆ ಸಹ ಬರಬೇಕು ಅಂತೇಳಿ ಅನಿಸಿದೆ ಸರ್. ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಚೆನ್ನಾಗಿ ಸೇಫ್ ಡ್ರೈವ್ ಮಾಡಿ ಸರ್. ಓಕೆ ಸರ್, ಎಲ್ಲ ನಿಮ್ಮ ಇದು ನಿಮ್ಮ ಕಡೆಯಿಂದಲೇ ನಾವು ಬಂದಿದ್ದು. ಅನುಕೂಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಖುಷಿ ಆಯ್ತು ಸರ್. ಓಕೆ. ಸೊ ಇವ್ರದ್ದು ರೆಸ್ಪಾನ್ಸ್ ಕೂಡ ನೋಡಿದರೆ, ಹಾಗೆ ಇವತ್ತು ಏನು ಪ್ರೈಸಲ್ಲಿ ಕೊಡ್ತಾರೆ, ಏನೇನು ಗಾಡಿ ಇದೆ ಎಲ್ಲ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸಮೀರ್ ಭಯ್ಯ ಹೇಳಿ ಸರ್. ಸೆಡಾನ್ ಬಂದುಬಿಟ್ಟು ಇವತ್ತು ಹ್ಯಾಶ್ಬ್ಯಾಕ್ ಪ್ರೈಸಲ್ಲಿ ಕೊಡ್ತೀನಿ ಸರ್. ಹೌದಾ? ಹೌದು ಸರ್. ಇದು ಆಫರ್ ಎಷ್ಟು ದಿವಸ ಇರುತ್ತೆ ಸರ್? ಆಫರ್ ಬಂದುಬಿಟ್ಟು ಯುಗಾದಿ ಪ್ರಯುಕ್ತ ಆಫರ್ ಸರ್ ಇದು. ಓಕೆ. ಒಳ್ಳೆ ಪ್ರೈಸಲ್ಲಿ ಕೊಡ್ತೀರಾ? ಖಂಡಿತ ಸರ್. ಸೊ ಫ್ರೆಂಡ್ಸ್, ಎಲ್ಲ ಒಳ್ಳೆ ಪ್ರೈಸಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಯಾವ ಗಾಡಿಗಳಿದೆ, ಏನೇನು ಡೀಟೇಲ್ಸ್ ಇದೆ, ಕಂಪ್ಲೀಟಾಗಿ ಎ ಟು ಝಡ್ ತಿಳ್ಕೊಂಬರೋಣ, ಬನ್ನಿ. ಫ್ರೆಂಡ್ಸ್, ನಮ್ಮದು ಒಂದು ಫೋರ್ಡ್ ಫಿಗೋ ಡೀಸೆಲ್ ವೇರಿಯಂಟ್ ಇದೆ, ಟೈಟಾನಿಯಂ ವೇರಿಯಂಟ್ ಸರ್. ಇದ್ರ ಡೀಟೇಲ್ಸ್ ಸರ್? ಇದು ಫೋರ್ಡ್ ಫಿಗೋ, ಇದು 2011 ಮಾಡಲ್ ಥರ್ಡ್ ಓನರ್ ವೆಹಿಕಲ್ ಸರ್. ಇದು ಡೀಸೆಲ್, 1.4 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, ಟೈಟಾನಿಯಂ ಸರ್. ಇದು ಟಾಪ್ ಎಂಡ್ ವೇರಿಯಂಟ್ ಸರ್. ಇದು ಏರ್ ಬ್ಯಾಗ್, ಎ ಬಿ ಎಸ್ ಸರ್, ಡ್ಯೂಯಲ್ ಎಲ್ಲ ಇದೆ ಸರ್. ಟಾಪ್ ಯಾವುದೇ ಫಿಗೋ ತಗೊಂಡ್ರು ಎರಡೇ ಪವರ್ ವಿಂಡೋ ಬರೋದು. ಹೌದು ಸರ್. ಸೊ ಟೈರ್ ಕಂಡೀಷನ್ ಕೂಡ 80% ಇದೆ ಸರ್. ಹೌದು. ಓಕೆ. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? ಪ್ರೈಸ್ ಬಂದ್ಬಿಟ್ಟು 2,55,000 ಕೋಟಿಂಗ್ ಪ್ರೈಸ್ ಸರ್. ಓಕೆ. ಫೈನಲ್ ಬಂದ್ಬಿಟ್ಟು 2,35,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮದು ಒಂದು ಶವರ್ಲೆಟ್ ಸ್ಪಾರ್ಕ್ ಇದೆ ಸರ್. ಇದ್ರ ಡೀಟೇಲ್ಸ್ ಸರ್? ಇದು ಶವರ್ಲೆಟ್ ಸ್ಪಾರ್ಕ್ ಇದು 2014 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್ ಸರ್. 92,000 ಡ್ರಿವನ್ ಆಗಿದೆ ಸರ್. ಎಲ್ ಟಿ ಟಾಪ್ ಅಂಡ್ ವೇರಿಯಂಟ್ ಸರ್. ಇದು ಏನೇನು ಫೀಚರ್ಸ್ ಬರುತ್ತೆ ಸರ್? ಇದರಲ್ಲಿ 4 ಪವರ್ ವಿಂಡೋಸ್ ಬರುತ್ತೆ, ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಬರುತ್ತೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ಸೊ ಹಾಗೆ ಗಾಡಿ ಕಂಡೀಷನ್ ಕೂಡ ನೋಡ್ತಿರ್ಬೋದು, ತುಂಬ ನೀಟಾಗಿ ಮೇಂಟೈನ್ ಮಾಡಿ. 800 cc ಬರುತ್ತೆ ಸಿಟಿ ಒಳಗಡೆ ಬಂದ್ಬಿಟ್ಟು, ನಿಮಗೆ ಆರಾಮಾಗಿ 18 ಬರುತ್ತೆ ಮೈಲೇಜ್. ಹೈವೇ ಬಂದ್ಬಿಟ್ಟು 20-22 ಬರುತ್ತೆ ಸರ್. ಇಷ್ಟೊಂದು ಮೈಲೇಜ್ ಬರುತ್ತೆ? ಹೌದು ಸರ್. ನೋಡಕ್ಕೊಳ್ಳೆ ಸಣ್ಣ ಗಾಡಿ ಇದೆ, ಪೆಟ್ರೋಲ್ ವೇರಿಯಂಟ್ ಸರ್. ಇದು ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್, ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 2,45,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಬಂದ್ಬಿಟ್ಟು 2,25,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 2,25,000 ಫೈನಲ್ ಆಗುತ್ತೆ. ಹೌದು ಸರ್. ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮದೇ ಒಂದು ಶವರ್ಲೆಟ್ ಆಪ್ಟ್ರಾ ಮ್ಯಾಗ್ನಮ್ ಇದೆ ಸರ್. ಇದ್ರ ಡೀಟೇಲ್ಸ್ ಸರ್? ಇದು ಶವರ್ಲೆಟ್ ಆಪ್ಟ್ರಾ ಮ್ಯಾಗ್ನಮ್, ಇದು 2011 ಮಾಡಲ್, ಸೆಕೆಂಡ್ ಓನರ್ ಸರ್. ಇದು 80,000 ಡ್ರಿವನ್ ಆಗಿದೆ ಸರ್. ಇದು ಓಕೆ. ಸೊ ಪೆಟ್ರೋಲ್ ವೇರಿಯಂಟ್? ಹೌದು ಸರ್, ವಿತ್ ಸನ್ ರೂಫ್ ಬರುತ್ತೆ ಸರ್. ಇದು ಸೊ ನೋಡ್ತಿರ್ಬೋದು ವೆಹಿಕಲ್ ಅಲ್ಲಿ ಸನ್ ರೂಫ್ ಕೂಡ ಇದೆ, ಹಾಗೆ ಲೋಡೆಡ್ ಆಫ್ ಫೀಚರ್ಸ್ ಇದೆ ಅಂತ ಹೇಳಿ. ಏರ್ ಬ್ಯಾಗ್ ಬರುತ್ತೆ, ಲೆದರ್ ಅಪೋಸ್ಟಿ ಬರುತ್ತೆ, ಆಟೋಮೆಟಿಕ್ ಎಸಿ ಇದೆ, ಲೆದರ್ ಸೀಟ್ಸ್ ಇದೆ. ಸೊ ಸನ್ ರೂಫ್ ಇರೋದೆ ಮೈನ್ ಈ ವೆಹಿಕಲ್ ಅಲ್ಲಿ, ತುಂಬಾ ಜನ ಸನ್ ರೂಫ್ ವೆಹಿಕಲ್ ಹುಡುಕ್ತಿರ್ತಾರೆ. ಹೌದು ಸರ್. ಹಾಗೆ ನೋಡ್ತಿರ್ಬೋದು ಮ್ಯಾಗ್ ವೀಲ್ಸ್ ಕೂಡ ಇದೆ, ಮಿರರ್ ಅಲ್ಲಿ ಇಂಡಿಕೇಟರ್ಸ್ ಕೂಡ ಇದೆ. ಸೊ ಗಾಡಿ ನೋಡಕ್ ಅವಾಗ ಕಾಲದಲ್ಲಿ ಲಕ್ಸುರಿ ವೆಹಿಕಲ್ ಅಂತ ಹೇಳ್ಬೋದು ಸರ್. ಸೊ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 2,95,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಬಂದ್ಬಿಟ್ಟು 2,70,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 2,70,000 ಫೈನಲ್ ಮಾಡ್ಕೊಡ್ತೀನಿ. ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಮುಂದೆ ಒಂದು ಹೋಂಡಾ ಅಮೇಜ್ ಇದೆ ಸರ್. ಇದ್ರ ಡೀಟೇಲ್ಸ್ ಸರ್? ಇದು ಹೋಂಡಾ ಅಮೇಜ್, ಇದು 2014 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್ ಸರ್. 80,000 ಡ್ರಿವನ್ ಆಗಿದೆ ಸರ್. ಇದು ವಿಎಕ್ಸ್ ಟಾಪ್ ಅಂಡ್ ವೇರಿಯಂಟ್ ಸರ್. ಇದು ಡೀಸೆಲ್ ವೇರಿಯಂಟ್, 5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. ನೋಡ್ತಿರ್ಬೋದು ಸ್ಪಾಯ್ಲರ್ ಆಕ್ಸಿಯರ್ ವೆಹಿಕಲ್ ಅಲ್ಲಿ. ಹೌದು. ಹಾಗೆ ಇಂಟೀರಿಯರ್ ನೋಡ್ತೀವಿ, ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ ನಿಮಗೆ. ಸೊ ಹಾಗೆ ವೆಹಿಕಲ್ ಅಲ್ಲಿ ಮ್ಯಾಗ್ ವೀಲ್ಸ್ ಕೂಡ ಇದೆ, ಕಂಪನಿ ಅಲಾಯ್ಸ್ ಬರುತ್ತೆ ಸರ್. ವಿಎಕ್ಸ್ ಟಾಪ್ ಅಂಡ್ ವೇರಿಯಂಟ್ ಸರ್. ಇದು ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್, ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,25,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಬಂದ್ಬಿಟ್ಟು 3,90,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,70,000 ಫೈನಲ್ ಮಾಡ್ತೀರಾ ಸರ್? ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ಎಲ್ಲರ ಫೇವ್ರೇಟ್ ವಾಕ್ಸ್ ವ್ಯಾಗನ್ ಪೋಲೋ ಇದೆ ಸರ್. ಇದ್ರ ಡೀಟೇಲ್ಸ್ ಸರ್? ಫೋಕ್ಸ್ ವ್ಯಾಗನ್ ಪೋಲೋ, ಇದು 2013 ಮಾಡಲ್, ಥರ್ಡ್ ಓನರ್ ವೆಹಿಕಲ್, ಜಸ್ಟ್ 43,000 ಡ್ರಿವನ್ ಆಗಿದೆ, ಹೈಲೈನ್ ಪೆಟ್ರೋಲ್ ಸರ್. ಇದು 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ ಸರ್. ಇದು ಸೊ ನೋಡ್ತಿರ್ಬೋದು ಹೈಲೈನ್ ಅಂತ ಹೇಳಿದ್ರೆ ಮ್ಯಾಗ್ ವೀಲ್ಸ್ ಕೂಡ ಇರುತ್ತೆ, ಹಾಗೆ ಇಂಟೀರಿಯರ್ ಕೂಡ ನಿಮಗೆ ಆಟೋಮೆಟಿಕ್ ಎಸಿ, ಸ್ಟೀರಿಂಗ್ ಕಂಟ್ರೋಲು, 2 ಏರ್ ಬ್ಯಾಗ್. ಹೌದು ಸರ್. ಸೀಟ್ ಕವರ್ ಕೂಡ ನೋಡ್ತಿರ್ಬೋದು ಎಷ್ಟು ನೀಟಾಗಿದೆ ಅಂತ ಹೇಳಿ. ಸೊ ಇದ್ರ ಬೆಲೆ ಏನು ಸರ್? ಡಿ ಫೋಗರ್ ಬರುತ್ತೆ, ಬ್ಯಾಕ್ ವೈಫರ್
ಪೆಟ್ರೋಲ್ ಅಲ್ಲಿ ಸಿಟಿ ಒಳಗಡೆ ಬಂದ್ಬಿಟ್ಟು ಆರಾಮಾಗಿ ನಿಮಗೆ 14 ಬರುತ್ತೆ, ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್ ಮೈಲೇಜ್. ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,25,000 ಕೋಟಿಂಗ್ ಪ್ರೈಸ್, ಫೈನಲ್ ಬಂದ್ಬಿಟ್ಟು 3,80,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,80,000 ಸರ್ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ಫ್ರೆಂಡ್ಸ್, ಹಾಗೆ ಆ ಪೋಲೋ ಬೇಡ, ಇನ್ನೊಂದು ಪೋಲೋ ಬೇಕು ಅಂದ್ರೆ ರೆಡ್ ಕಲರ್ ಇದೆ ಪೋಲೋ ಜಿಟಿ ಇದು ಸರ್. ಇದ್ರ ಡೀಟೇಲ್ ಸರ್, ಇದು ಜಿಟಿ ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್ ಸರ್. ಇದು TDI 2013 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು 92,000 ಡ್ರಿವನ್ ಆಗಿದೆ, 1.6 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಸರ್. ಇದು ಹೈಲೈನ್ ಟಾಪ್ ಎಂಡ್ ಬರುತ್ತೆ ಸರ್. ಇದು ಜಿಟಿ TDI ಬಂದ್ಬಿಟ್ಟು ತುಂಬಾ ರೇರ್ ವೆಹಿಕಲ್ ಅಂತ. ಹೌದು ಸರ್, TSI ಸಿಗ್ಬಿಡುತ್ತೆ ನಿಮಗೆ, ಡೀಸೆಲ್ TDI ಸಿಗಲ್ಲ ಸರ್. ಸರ್ ಇದ್ರ ಬೆಲೆ ಸರ್? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 5,45,000 ಕೋಟಿಂಗ್ ಪ್ರೈಸ್ ಸರ್, ಫೈನಲ್ ಬಂದ್ಬಿಟ್ಟು 4,80,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4,80,000 ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಇಲ್ಲಿ ಬಂದ್ರೆ? ಸರ್ ಒಂದು 5,000 ಆ ಕಡೆ ಈ ಕಡೆ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಸೊ ಆ ಪೋಲೋ ಕೂಡ ಬೇಡ, ಇನ್ನೊಂದು ಪೋಲೋ ಬೇಕು ಅಂದ್ರೆ ಅದು ಕೂಡ ಇದೆ ಸರ್. ಇದ್ರ ಡೀಟೇಲ್ಸ್ ಸರ್, ಇದು 2012 ಮಾಡೆಲ್ ಥರ್ಡ್ ಓನರ್ ವೆಹಿಕಲ್ ಸರ್. ಇದು 97,000 ಡ್ರಿವನ್ ಆಗಿದೆ, ಹೈಲೈನ್ ಟಾಪ್ ಎಂಡ್ ವೇರಿಯಂಟ್ ಸರ್ ಇದನ್ನು. ಓಕೆ, ಸೊ ಗಾಡಿ ನೋಡ್ತಿರ್ಬೋದು ಹೇಗಿದೆ ಅಂತೇಳಿ. ಸೇಮ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ. ಪ್ರೈಸ್ ಏನ್ ಹೇಳ್ತೀರಾ ಸರ್? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,95,000 ಕೋಟಿಂಗ್ ಪ್ರೈಸ್ ಸರ್, ಫೈನಲ್ ಬಂದ್ಬಿಟ್ಟು 3,70,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 3,70,000 ಫೈನಲ್ ಮಾಡ್ತೀರಾ? ಹೌದು ಸರ್. ಸೊ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಮತ್ತೊಂದು ಫೋರ್ಡ್ ಫಿಗೋ ಇದೆ ಸರ್. ಇದ್ರ ಡೀಟೇಲ್ಸ್ ಸರ್? ಇದು 2013 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. 1,00,000 ಡ್ರಿವನ್ ಆಗಿದೆ ಸರ್. ಇದು ಫೋರ್ಡ್ ಫಿಗೋ ಟೈಟಾನಿಯಂ ಸರ್. ಇದು ಇದರಲ್ಲೂ ಕೂಡ ಏರ್ ಬ್ಯಾಗ್, 1.4 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್. ಇದು ಸೊ ಇದ್ರಲ್ಲಿ ಕೂಡ ಏರ್ ಬ್ಯಾಗ್, ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೇರಿಂಗ್ ಬರುತ್ತೆ ಸರ್, 2 ಪವರ್ ವಿಂಡೋಸ್ ಬರುತ್ತೆ ಸರ್. ಹಾಗೆ ಸ್ಟೀರಿಂಗ್ ಕಂಟ್ರೋಲ್ ಕೂಡ ಈ ವೆಹಿಕಲ್ ಅಲ್ಲಿ ಇದೆ. ಹಾಗೆ ನೋಡ್ತಿರ್ಬೋದು ಮ್ಯಾಗ್ ವೀಲ್ಸ್ ಇದೆ ವೆಹಿಕಲ್ ಅಲ್ಲಿ. ಸೊ ಪ್ರೈಸ್ ಏನ್ ಹೇಳ್ತಾರೆ ಸರ್? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,25,000 ಕೋಟಿಂಗ್ ಪ್ರೈಸ್ ಸರ್, ಫೈನಲ್ ಬಂದ್ಬಿಟ್ಟು 2,80,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 2,80,000 ಆಗತ್ತೆ. ಹೌದು ಸರ್. ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸ್ಕೋಡಾ ಆಕ್ಟೇವಿಯಾ ಸೆಮಿ ಲಕ್ಸುರಿ ವೆಹಿಕಲ್ ಇದೆ ಸರ್. ಇದ್ರ ಡೀಟೇಲ್ಸ್ ಸರ್? ಇದು ಸ್ಕೋಡಾ ಆಕ್ಟೇವಿಯಾ ನ್ಯೂ ಶೇಪ್. ಇದು 2016 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಓಡೋಮೀಟರ್ ಟ್ಯಾಂಪರ್ಡ್ ಆಗಿದೆ. ಇದು ಮೀಟರ್ ಅಲ್ಲಿ ಬಂದ್ಬಿಟ್ಟು 85,000 ಡ್ರಿವನ್ ಆಗಿದೆ ಸರ್. ಸರ್ ಎಷ್ಟು ಓಡಿದೆ ನಿಮಗೂ ಗೊತ್ತಿಲ್ಲ? ಹೌದು ಸರ್, ಎಲಿಗೆನ್ಸ್ ಟಾಪ್ ಅಂಡ್ ವೇರಿಯಂಟ್ ಪ್ಯಾನಾರೋಮಿಕ್ ಸನ್ರೂಫ್ ಬರುತ್ತೆ. ಇದು DSD ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ 7-speed ಬರುತ್ತೆ ಸರ್. ಇದು ಲೆದರ್ ಅಪೋಸ್ಟಿ ಬರುತ್ತೆ ಕಂಪನಿ ಇದೇನೆ. ಲೋಡೆಡ್ ಆಫ್ ಫೀಚರ್ಸ್ ಇದೆ ಅಂತಾನೆ ಹೇಳ್ಬೋದು. ಹೌದು ಸರ್. ಹಾಗೆ ಸನ್ರೂಫ್ ನೋಡ್ತಿರ್ಬೋದು, ಫುಲ್ಲಿ ಪ್ಯಾನಾರೋಮಿಕ್ ಸನ್ರೂಫ್ ಕೂಡ ಇದೆ. ಹೌದು ಸರ್. ಸೊ ಹಾಗೆ ಗಾಡಿಯಲ್ಲಿ ಫೀಚರ್ಸ್ ಅಂತ ಹೇಳಿದ್ರೆ ಲೋಡೆಡ್ ಆಫ್ ಫೀಚರ್ಸ್ ಇದೆ, ಪ್ರೊಜೆಕ್ಟ್ ಹೆಡ್ಲೈಟ್ ಇದೆ, ಹೆಡ್ಲೈಟ್ ವಾಷರ್ ಇದೆ, ಹಾಗೆ ನೋಡ್ತಿರ್ಬೋದು ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ. ತುಂಬಾ ಲೋಡೆಡ್ ಆಫ್ ಫೀಚರ್ಸ್. ಗಾಡಿ ಬಗ್ಗೆ ಹೇಳಬೇಕು ಅಂದ್ರೆ ಆಟೋಮೆಟಿಕ್ AC, ಆಟೋ ವೈಪರ್ಸ್, ಆಟೋ ಹೆಡ್ಲೈಟ್ಸ್ ಎಲ್ಲಾ ಫೀಚರ್ಸ್ ಇದೆ. ಸೊ ಇದು ಸರ್ ಪ್ರೈಸ್ ಏನ್ ಹೇಳ್ತೀರಾ ಸರ್ ಈ ವೆಹಿಕಲ್ ಗೆ? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು 9,75,000 ಕೋಟಿಂಗ್ ಪ್ರೈಸ್ ಸರ್, ಫೈನಲ್ ಬಂದ್ಬಿಟ್ಟು 9,40,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 1,00,000 ಡ್ರಿವನ್ ಆಗಿರೋ ಗಾಡಿ ಮಾರ್ಕೆಟ್ ಅಲ್ಲೇನೆ ನಿಮ್ಗೆ 14 lakhs ಇದೆ, 14.5 lakhs ಇದೆ, ಅಬ್ಬಬ್ಬ ಅಂದ್ರೂ 12-12.5 ಇದೆ ಸರ್. ಅದ್ರ ಅರ್ಧ ಅಷ್ಟು ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್. ಸೊ 9.5 lakhs ಕೊಡ್ತಾ ಇದೀರಾ ಇದನ್ನ? ಹೌದು ಸರ್, 9,40,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಡೀಸೆಲ್ ಆಟೋಮ್ಯಾಟಿಕ್ 2-liter ಡೀಸೆಲ್ ಇಂಜಿನ್ ಬರುತ್ತೆ ಸರ್. ಹಾಗೆ ಫ್ರೆಂಡ್ಸ್, ಮತ್ತೊಂದು ನಮ್ಮ ಮುಂದೆ ಒಂದು ಚೆವರ್ಲೆಟ್ ಆಪ್ಟ್ರಾ ಮ್ಯಾಗ್ನಮ್ ಇದೆ ಸರ್. ಇದ್ರ ಡೀಟೇಲ್ಸ್ ಸರ್? ಚೆವರ್ಲೆಟ್ ಆಪ್ಟ್ರಾ ಮ್ಯಾಗ್ನಮ್ ಇದು 2011 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಡೀಸೆಲ್ LT ಸರ್. ಇದು 2-liter ಡೀಸೆಲ್ ಇಂಜಿನ್ ಬರುತ್ತೆ ಸರ್. ಇದು ಸೊ ಇದು ಚೆವರ್ಲೆಟ್ ಕ್ರೂಸ್ ಇಂಜಿನ್ ಅಂತಾನೆ. ಹೌದು ಸರ್. ಸೊ ಸನ್ರೂಫ್ ಒಂದು ಇಲ್ಲ ವೆಹಿಕಲ್ ಅಲ್ಲಿ ಬಿಟ್ರೆ ಇನ್ನೆಲ್ಲ ಲೋಡೆಡ್ ಆಫ್ ಫೀಚರ್ಸ್ ಇದೆ. ಏರ್ ಬ್ಯಾಗ್, ಏರ್ ಬ್ಯಾಗ್ ಬರುತ್ತೆ, ಲೆದರ್ ಅಪೋಸಿಟ್ ಬರುತ್ತೆ. ಸೊ ಮಿರರ್ ಅಲ್ಲಿ ಇಂಡಿಕೇಟರ್ಸ್ ಕೂಡ ಇದೆ, ಮ್ಯಾಗ್ ವೀಲ್ಸ್ ಕೂಡ ಇದೆ. ಇದ್ರ ಪ್ರೈಸ್ ಸರ್? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 2,95,000 ಕೋಟಿಂಗ್ ಪ್ರೈಸ್ ಸರ್, ಫೈನಲ್ ಬಂದ್ಬಿಟ್ಟು 2,70,000 ಕ್ಲೋಸ್ ಮಾಡ್ಬಿಟ್ಟು 2,70,000 ಫೈನಲ್ ಆಗುತ್ತೆ. ಹೌದು ಸರ್. ಸೊ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ವೋಕ್ಸ್ ವ್ಯಾಗನ್ ವೆಂಟೋ ಇದೆ ಸರ್. ಇದ್ರ ಡೀಟೇಲ್ಸ್ ಸರ್? 2013 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್, ಜಸ್ಟ್ 67,000 ಡ್ರಿವನ್ ಆಗಿರೋ ಗಾಡಿ ಸರ್. ಸರ್ ತಗೊಂಡಿರೋದು 4.5 lakhs ತಗೊಂಡಿದ್ದಾರೆ ಸರ್. ನೀವೇ ತಗೊಂಡಿದ್ದೆ ವೆಹಿಕಲ್ ಅಲ್ವಾ ಸರ್? ಸೊ ವೆಹಿಕಲ್ ನೋಡ್ತಿರ್ಬೋದು ಹೇಗಿದೆ ಅಂತ ಸರ್. ಇದು ಇಂಟೀರಿಯರ್ ಕೂಡ ನೋಡ್ತಿರ್ಬೋದು, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್ ಸರ್, ಜಸ್ಟ್ 67,000 ಡ್ರಿವನ್ ಇದು. ಸೊ ವೆಹಿಕಲ್ ಎಲ್ಲೇ ನೋಡಿದ್ರು ಸ್ಕ್ರಾಚಸ್ ಇಲ್ಲ, ಡೆಂಟ್ಸ್ ಇಲ್ಲ, ತುಂಬಾ ಚೆನ್ನಾಗಿದೆ ಸರ್. ನಿಮ್ಗೆ ಏನ್ ಅನ್ಸುತ್ತೆ ಸರ್ ಈ ಗಾಡಿ ಬಗ್ಗೆ? ಗಾಡಿ ವರ್ತ್ ಅನ್ನಿಸ್ತು, ಬೇರೆ ಶೋರೂಮ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಪರವಾಗಿಲ್ಲ ಅಂತೇಳಿ ಅನ್ನಿಸ್ತು. ಮತ್ತೆ ಟ್ರಸ್ಟಬಲ್ ಇದೆ, ಹಾಗಾಗಿ ಇಲ್ಲಿ ತಗೊಂಡಿದ್ದೆ. ಇಂಜಿನ್ ಗೇರ್ ಬಾಕ್ಸ್ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ವಾರಂಟಿ ಗ್ಯಾರಂಟಿ ಕೊಡ್ತಿದ್ದಾರೆ, ಹಾಗಾಗಿ ತಗೊಂಡಿದ್ದೀನಿ. ಟ್ರಸ್ಟ್ ಇದೆ ಸರ್, ತಗೋಬಹುದು. ಥ್ಯಾಂಕ್ ಯು ಸರ್. ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಎಲ್ಲೇ ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ. DL ಗಾಡಿ ವಿತ್ KA ಮಾಡಿ ಕೊಟ್ಟಿರಲ್ವಾ ಸರ್? ಇದು 4,50,000 ಫೈನಲ್ ಆಗಿದೆ. ವಿಡಿಯೋದಲ್ಲಿ 4,95,000 ಹೇಳಿದ್ರು. ಸೊ ಇಲ್ಲಿ ಬಂದು ಮಾತಾಡಿದ್ಕೆ 4,5,000 ಮಾಡ್ಕೊಟ್ಟಿದ್ದಾರೆ. ಹೌದು ಸರ್. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ 2 i20 ಇದೆ, ಒಂದು ಓಲ್ಡ್ ಶೇಪ್, ಒಂದು ನ್ಯೂ ಶೇಪ್ ಸರ್. ಇದ್ರ ಡೀಟೇಲ್ಸ್ ಹೇಳಿ ಸರ್. ಹೊಂಡೆ i20 ಇದು 2013 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್, 70,000 ಡ್ರಿವನ್ ಆಗಿದೆ ಸರ್. ಇದು ಸ್ಪೋರ್ಟ್ಸ್ ಆಪ್ಷನಲ್ ಬರುತ್ತೆ ಸರ್. ಇದು ಡೀಸೆಲ್ 1.2 liter ಪೆಟ್ರೋಲ್ ಇಂಜಿನ್ ಬರುತ್ತೆ ಸರ್. ಸೊ ಫೀಚರ್ಸ್ ಏನೇನು ಬರುತ್ತೆ ಸರ್? ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ABS
ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಕಂಪ್ನಿ ಅಲಾಯ್ಸ್ ಬರುತ್ತೆ ನಿಮಗೆ. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್, ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,45,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಬಂದ್ಬಿಟ್ಟು 4,00,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 4,00,000 ಫೈನಲ್ ಮಾಡ್ತೀರಾ? ಹೌದು ಸರ್. ಫ್ರೆಂಡ್ಸ್, ಹಾಗೆ ಮತ್ತೊಂದು ಪೋಲೋ ಇದೆ ನಮ್ಮ ಮುಂದೆ ಸರ್, ಇದ್ರ ಡೀಟೇಲ್ಸ್ ಸರ್. ಇದು ಫೋಕ್ಸ್ ವ್ಯಾಗನ್ ಪೋಲೋ ಹೈಲೈನ್ ಟಾಪ್ ಎಂಡ್ ಸರ್. ಇದನ್ನು 2012 ಮಾಡಲ್ ಥರ್ಡ್ ಓನರ್ ವೆಹಿಕಲ್ ಸರ್. ಇದನ್ನು ಡೀಸೆಲ್ ವೇರಿಯಂಟ್. ಓಕೆ, ಸೊ ಎಷ್ಟು ಇದೆ ಗಾಡಿ ಸರ್? 92,000 ಡ್ರಿವನ್ ಆಗಿದೆ ಸರ್ ಇದು. ಸೊ ಇದು ಕಂಫರ್ಟ್ ಲೈನ್ ಹೈಲೈನ್? ಹೈಲೈನ್ ಸರ್, ಟಾಪ್ ಎಂಡ್ ವೇರಿಯಂಟ್ ಇದನ್ನು. ಸೊ ನೋಡ್ತಿರ್ಬೋದು ಈ ವೆಹಿಕಲ್ ಅಲ್ಲಿ ಆಟೋಮೆಟಿಕ್ ಕೇಸ್ ಇರಲಿಲ್ಲ ಅವಾಗಲ್ವಾ ಸರ್? ಹೌದು ಸರ್. ಓಕೆ, ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್, ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,95,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಬಂದ್ಬಿಟ್ಟು 3,60,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 3,60,000 ಫೈನಲ್ ಆಗುತ್ತೆ. ಹೌದು ಸರ್. ಸೊ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಕೊರೋಲಾ ಆಲ್ಟೀಸ್ ಇದೆ ಸರ್, ಇದ್ರ ಡೀಟೇಲ್ಸ್ ಸರ್? ಟೊಯೋಟಾ ಕೊರೋಲಾ ಆಲ್ಟೀಸ್ ಇದು 2009 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು ಪೆಟ್ರೋಲ್ ಡೀಸೆಲ್ 8 liter ಪೆಟ್ರೋಲ್ ಇಂಜಿನ್ ಬರುತ್ತೆ ಸರ್ ಇದು. ಸೊ ಫೀಚರ್ಸ್ ಏನಿದೆ ಸರ್? ಸರ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಸರ್. ಸೊ ಹಾಗೆ ನೋಡ್ತಿರ್ಬೋದು ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ರೆ, ಮ್ಯಾಗ್ವೀಲ್ಸ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಸೊ ಇದ್ರ ಪೆಟ್ರೋಲ್ ಮೈಲೇಜ್ ಎಷ್ಟು ಬರುತ್ತೆ ಸರ್? ಸಿಟಿ ಒಳಗಡೆ ಬಂದ್ಬಿಟ್ಟು ನಿಮ್ಗೆ ಆರಾಮಾಗಿ ಒಂದು 13 ಬರುತ್ತೆ, ಹೈವೇ ಬಂದ್ಬಿಟ್ಟು ಒಂದು 16 ಬರುತ್ತೆ ಸರ್. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್, ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,65,000 ಕೋಟಿಂಗ್ ಪ್ರೈಸ್. ಫೈನಲ್ ಬಂದ್ಬಿಟ್ಟು 3,30,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ. 3,30,000 ಫೈನಲ್ ಆಗುತ್ತೆ ಸರ್. ಸೊ ಹಾಗೆ ಬಡ ಮಾಲ್ ಅಂತ ಹೇಳ್ತಾರಲ್ಲ ಫಾರ್ಚುನರ್, ಫಾರ್ಚುನರ್ ಇದೆ ಸರ್, ಇದ್ರ ಡೀಟೇಲ್ಸ್ ಸರ್? ಇದು ಬಂದ್ಬಿಟ್ಟು 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 1,14,000 ಡ್ರಿವನ್ ಆಗಿದೆ, 3 liter ಡೀಸೆಲ್ ಇಂಜಿನ್, ಆಟೋಮ್ಯಾಟಿಕ್ 4x2 ಬರುತ್ತೆ ಸರ್ ಇದು. ಸೊ ವೆಹಿಕಲ್ ನೋಡ್ತಿರ್ಬೋದು ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ. ಸೊ ಹಾಗೆ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು ಹೇಗಿದೆ ಅಂತೇಳಿ, ಆಟೋಮೆಟಿಕ್ ವೇರಿಯಂಟು. ಸೊ ಏರ್ ಬ್ಯಾಗ್, ಎ ಬಿ ಎಸ್, ಮ್ಯಾಗ್ ವೀಲ್ಸ್, ಆಟೋಮೆಟಿಕ್ ಎ ಸಿ, ಹಾಗೆ ರೂಫ್ ಎಸಿನೂ ಬರುತ್ತೆ ಸರ್. ರೂಫ್ ಎ ಸಿ ಇದೆ. ಸೊ ಫಾರ್ಚುನರ್ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಸರ್, ಇದ್ರ ಗತ್ತು ಗಮ್ಮತ್ ಹೇಗೆ ಅಂತೇಳಿ. ಮೈಲೇಜ್ ಎಷ್ಟು ಸರ್ ಇದ್ರದ್ದು ಸರ್? ಸಿಟಿ ಒಳಗಡೆ ಬಂದ್ಬಿಟ್ಟು ನಿಮ್ಗೆ ಆರಾಮಾಗಿ ಒಂದು 10 ಬರುತ್ತೆ, ಹೈವೇ ಬಂದ್ಬಿಟ್ಟು 14 ಬರುತ್ತೆ ಸರ್. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್, ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 14,75,000 ಕೋಟಿಂಗ್ ಪ್ರೈಸ್ ಸರ್. ಓಕೆ, ಫೈನಲ್ ಬಂದ್ಬಿಟ್ಟು 13,00,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್ ವಿತ್ ಕೆ. 13,00,000 ವಿತ್ ಕೆ ಮಾಡ್ಕೊಡ್ತೀರಾ? ಹೌದು ಸರ್. ಸೊ ಯಾರಾದರೂ ಫಾರ್ಚುನರ್ ಹುಡ್ತೀರಾ ಅಂತ ಹೇಳಿದ್ರೆ ಹೈಲಿ ರಿಕಮೆಂಡೆಡ್, ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಫೋಕ್ಸ್ ವ್ಯಾಗನ್ ವೆಂಟೋ ಇದೆ ಮತ್ತೊಂದು ಸರ್, ಇದ್ರ ಡೀಟೇಲ್ಸ್ ಸರ್? ಇದು ಫೋಕ್ಸ್ ವ್ಯಾಗನ್ ವೆಂಟೋ ಇದು. ಓಕೆ, 2011 ಮಾಡಲ್ ಥರ್ಡ್ ಓನರ್ ವೆಹಿಕಲ್ ಸರ್. ಇದು 97,000 ಡ್ರಿವನ್ ಆಗಿದೆ ಸರ್, ಡೀಸೆಲ್ ಹೈಲೈನ್ 1.6 liter ಡೀಸೆಲ್ ಇಂಜಿನ್ ಸರ್ ಇದು. ಸೊ ಹಾಗೆ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರು. ಏರ್ ಬ್ಯಾಗ್ ಬರುತ್ತೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ ಇದರಲ್ಲಿ. ಸೊ ಸೀಟ್ ಕವರ್ಸ್ ಕೂಡ ಇನ್ನೂ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲೇ ಇದೆ, ಹಾಗೆ ಮ್ಯಾಗ್ವೀಲ್ಸ್ ಕೂಡ ಇದೆ ವೆಹಿಕಲಲ್ಲಿ. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್, ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,65,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಬಂದ್ಬಿಟ್ಟು 3,40,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 3,40,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು i20 ಇದೆ ಸರ್, ಇದ್ರ ಡೀಟೇಲ್ಸ್ ಸರ್? ಇದು ಹೊಂಡೈ i20 ಇದು 2011 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. ಓಕೆ, 79,000 ಡ್ರಿವನ್ ಆಗಿದೆ ಸರ್ ಇದು. ಆಸ್ಟಾ ವೇರಿಯಂಟ್ ಸರ್ ಇದು, ಟಾಪ್ ಎಂಡ್. ಓಕೆ, ಸೊ ಡೀಸೆಲ್ ಅಲ್ವಾ ಸರ್? ಇದು ಪೆಟ್ರೋಲ್ ವೇರಿಯಂಟ್ ಸರ್, 1.2 liter ಪೆಟ್ರೋಲ್ ಇಂಜಿನ್ ಸರ್. ಏನೇನು ಫೀಚರ್ಸ್ ಬರುತ್ತೆ ಸರ್? ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟ್ಯಾಂಡ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಸರ್, ನಿಮಗೆ ಡಿಫಾಗರ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ. ಓಕೆ, ಪ್ರೈಸ್ ಏನು ಹೇಳ್ತಾ ಇರೋ ಸರ್? ಸರ್, ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,65,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಬಂದ್ಬಿಟ್ಟು 3,30,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 3,30,000 ಫೈನಲ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಇನೋವಾ ಇದೆ ಸರ್, ಇದ್ರ ಡೀಟೇಲ್ಸ್ ಸರ್? ಟೊಯೋಟಾ ಇನೋವಾ ಇದು 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಜಸ್ಟ್ 45,000 ಡ್ರಿವನ್ ಆಗಿದೆ, ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ವಿ ಎಕ್ಸ್ ಸರ್ ಇದು, 45,000 ಓಡಿದೆ ವೆಹಿಕಲ್. ಹೌದು ಸರ್, 45,000 ಓಡಿದೆ, ಟಾಪ್ ಎಂಡ್ ವಿ ಎಕ್ಸ್ ಸರ್ ಇದು. ಸೊ ಫೀಚರ್ಸ್ ಹೇಳ್ಬೇಕು ಅಂದ್ರೆ 2.5 liter ಡೀಸೆಲ್ ಇಂಜಿನ್ ಬರುತ್ತೆ ಸರ್ ಇದು, ವಿ ಎಕ್ಸ್. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ನಿಮಗೆ ರೂಫ್ ಎ ಸಿ ಬರುತ್ತೆ, ಬಕೆಟ್ ಸೀಟ್ಸ್ ಬರುತ್ತೆ ಸರ್ ಬ್ಯಾಕ್ ಸೈಡ್. ಸೊ 45,000 ಓಡಿದೆ ಅಂತ ಹೇಳಿದ್ರೆ ತುಂಬಾ ರೇರ್ ವೆಹಿಕಲ್ ಸರ್ ಈ ತರ ಸಿಗೋದು. ಹೌದು ಸರ್. ಸೊ ಇದು ಕೆ ಎ ಮಾಡಿಸ್ಕೊಡ್ತೀರಾ? ಹೌದು ಸರ್, ವಿತ್ ಕೆ ಎ ಬಂದ್ಬಿಟ್ಟು 13,75,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಬಂದ್ಬಿಟ್ಟು 12,80,000 ವಿತ್ ಕೆ ಐ ಕೊಡ್ತೀನಿ ಸರ್. 12,00,000 ಸರ್ಕ್ ಫೈನಲ್ ಮಾಡಿ ಸರ್, ವಿತ್ ಕೆ ಐ ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಮುಂದೆ ಆಡಿ Q5 ಇದೆ ಸರ್, ಇದ್ರ ಡೀಟೇಲ್ಸ್ ಸರ್? ಇದು ಆಡಿ Q5 ಇದು 2012 ಮಾಡಲ್ ಥರ್ಡ್ ಓನರ್ ವೆಹಿಕಲ್ ಸರ್ ಇದು. 78,000 ಡ್ರಿವನ್ ಆಗಿದೆ ಸರ್, ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಪೆನಾರೋಮಿಕ್ ಸನ್ರೂ ಬರುತ್ತೆ ನಿಮ್ಗೆ, ಆಟೋಮ್ಯಾಟಿಕ್ ಡೀಸೆಲ್ ವೇರಿಯಂಟ್ ಸರ್ ಇದು. ಸೊ ಹಾಗೆ ಇಂಟೀರಿಯರ್ ನೋಡ್ತಿರ್ಬೋದು ಹೇಗಿದೆ ಅಂತೇಳಿ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್, ಆಟೋ ಡಿಮ್ಮಿಂಗ್ ಮಿರರ್ಸ್ ಇದೆ, ಹಾಗೆ ಸಿಸ್ಟಮ್ ಕೂಡ ಇದೆ. ಸೊ ನಿಮಗೆ ಲೋಡೆಡ್ ಆಫ್ ಫೀಚರ್ಸ್ ಇದೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಬಟನ್ಸ್ ಇದೆ ಅಂತೇಳಿ. ಸೊ ಆಟೋಮೆಟಿಕ್ ವೇರಿಯಂಟ್, ಆಟೋ ಎ ಸಿ, ಒಂದೊಂದು ಸೀಟಲ್ಲಿ ಒಂದೊಂದು ಥರ ಎ ಸಿ ಕೂಡ ಬರ್ಸ್ಕೋಬಹುದು. ಹೌದು ಸರ್. ಸೊ ಹಾಗೆ ನೋಡ್ತಿರ್ಬೋದು ಪೆನಾರೋಮಿಕ್ ಸನ್ರೂಫ್ ಇದೆ, ಹಿಂದ್ಗಡೆ ಕೂಡ ನೋಡ್ತಿರ್ಬೋದು ಎಷ್ಟು ಸ್ಪೇಸ್ ಇದೆ ಅಂತೇಳಿ. ಸೊ ಡಿಕ್ಕಿಯಲ್ಲಿ ಕೂಡ ಲೋಡೆಡ್ ಆಫ್ ಸ್ಪೇಸ್ ಇದೆ ಅಂತಲೇ ಹೇಳ್ಬೋದು.
ಸರ್, ಇದು ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 975,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಬಂದ್ಬಿಟ್ಟು 850,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಬರೀ ಸಿ ಎಚ್ ರಿಜಿಸ್ಟ್ರೇಷನ್ ವಿತ್ ಕೆ ಏನ ಸರ್? ಬರೇ ಎನ್ ಓ ಸಿ ತೆಗ್ಬಿಟ್ಟು ಕೊಡ್ತೀನಿ ಸರ್, ವಿತ್ ಎನ್ ಓ ಸಿ 850,000 ವಿತ್ ಎನ್ ಓ ಸಿ. ಸರ್ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಮತ್ತೊಂದೆರಡು ಬಿ ಎಂ ಡಬ್ಲ್ಯೂ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು ಬಿ ಎಂ ಡಬ್ಲ್ಯೂ 2009 ಮಾಡೆಲ್ ಸರ್. ಇದು ಓಕೆ, ಥರ್ಡ್ ಓನರ್ ವೆಹಿಕಲ್ X3 ಸರ್ ಇದು. ಓಕೆ, ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಸೊ ಆಗಿನ ಕಾಲದಲ್ಲಿ ಈಗಿನ ಕಾಲಕ್ಕಿಂತ ತುಂಬಾ ಫೀಚರ್ಸ್ ಕೊಡ್ತಾ ಇದ್ರು ಗಾಡಿಯಲ್ಲಿ. ಹೌದು ಸರ್. ಸೊ ಕೀ ಎಲ್ಲ ನೋಡಬಹುದು, ಪ್ಯಾನೋರಾಮಿಕ್ ಸನ್ರೂಫ್ ಇದೆ ಸರ್. ಸೊ ಕೀ ನೋಡ್ತಿರ್ಬೋದು ಹೇಗಿದೆ ಅಂತೇಳಿ. ಇದರಲ್ಲೇ ಲಾಕ್ ಅನ್ಲಾಕ್ ಬಟನ್ಸ್ ಕೊಟ್ಟಿದ್ದಾರೆ. ಈ ಬಿ ಎಂ ಡಬ್ಲ್ಯೂ ಲೋಗೋ ಗೊತ್ತಿದ್ರು ಲಾಕ್ ಆಗತ್ತೆ ವೆಹಿಕಲ್. ಸೊ ಡೋರ್ ಓಪನಿಂಗ್ ಕೂಡ ನೋಡ್ತಿರ್ಬೋದು, ನಾರ್ಮಲ್ ತರ ಅಲ್ಲ, ಈ ತರ ಮೇಲ್ ಪ್ರೆಸ್ ಮಾಡಬೇಕು. ಸೊ ಹಾಗೆ ಇಂಟೀರಿಯರ್ಸ್ ನೋಡ್ತೀವಿ ಅಂತ ಹೇಳಿದ್ರೆ ಎ ಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಹಾಗೆ ಮಿರರ್ ಫೋಲ್ಡಿಂಗ್ ಇದೆ, ಸ್ಟೀರಿಂಗ್ ಕಂಟ್ರೋಲ್ ಇದೆ, ಆಟೋಮೆಟಿಕ್ ಹೆಡ್ಲೈಟ್ಸ್ ಇದೆ. ನೋಡ್ತಿರ್ಬೋದು ಹೇಗಿದೆ ಅಂತೇಳಿ ಸೆಂಟ್ರ್ ಕನ್ಸೋಲು. ಸೊ ಅವಾಗಲೇ ಕೂಡ ಡುವಲ್ ಜೋನ್ ಎ ಸಿ ಕೂಡ ಕೊಟ್ಟಿದ್ರು. ಪಾರ್ಕಿಂಗ್ ಸೆನ್ಸರ್ಸು, ಹಾಗೆ ಇಲ್ ಅಸಿಸ್ಟ್ ಕಂಟ್ರೋಲು, ಹಾಗೆ ಪ್ರೆಷರ್ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೊಟ್ಟಿದ್ರು, ಹಾಗೆ ಆಟೋ ಡಿಮ್ಮಿಂಗ್ ಮಿರರ್ಸ್ ಇದೆ, ಪೆನರೋಮಿಕ್ ಸನ್ರೂಫ್ ಇದೆ. ಸೊ ಲೋಡೆಡ್ ಆಫ್ ಫೀಚರ್ಸ್ ಇನ್ನ ಹೇಳ್ಕೊಂತ ಹೋದ್ರೆ ತುಂಬ ಅಂದರೆ ತುಂಬ ಫೀಚರ್ಸ್ ಈ ವೆಹಿಕಲಲ್ಲಿ ಕೊಟ್ಟಿರ ಅಂತಲೇ ಹೇಳ್ಬೋದು. ಸೊ ಇದ್ರ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ವಿತ್ ಎನ್ ಓ ಸಿ ಬಂದ್ಬಿಟ್ಟು 425,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 425,000 ವಿತ್ ಎನ್ ಓ ಸಿ ಕೊಡ್ತೀನಿ. ಹೌದು ಸರ್. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಮತ್ತೊಂದು ಬಿ ಎಂ ಡಬ್ಲ್ಯೂ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ ಇದು ಬಿ ಎಂ ಡಬ್ಲ್ಯೂ 2010 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 320D ಓಕೆ, ಆಟೋಮ್ಯಾಟಿಕ್ ಡೀಸೆಲ್ ವೇರಿಯಂಟ್ ಸರ್ ಇದು. 2 liter ಡೀಸೆಲ್ ಇಂಜಿನ್ ಬರುತ್ತೆ ಸರ್. ಸೊ ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ಸನ್ ರೂಫ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಸೊ ಹೆಡ್ಲೈಟ್ ವಾಷರ್ ಇದೆ, ಹಾಗೆ ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಇದೆ, ಹಾಗೆ DRL ರಿಂಗ್ಸ್ ಇದೆ. ಸೊ ಇಂಡಿಕೇಟರ್ ಬಲ್ಬ್ ಎಲ್ಲ LED ಬಲ್ಬ್ಸ್ ಇದೆ, ಮ್ಯಾಗ್ ವೀಲ್ಸ್ ಇದೆ. ಸೊ ಇದರಲ್ಲೂ ಕೂಡ ಲೋಡೆಡ್ ಆಫ್ ಫೀಚರ್ಸ್ ಇದೆ ಅಂತ ಹೇಳ್ಬೋದು. ಲೋ ಬಜೆಟ್ ಅಲ್ಲಿ ಯಾರು ಈ ಲಕ್ಸುರಿ ವೆಹಿಕಲ್ ನೋಡ್ತೀವಿ ಅಂತ ಹೇಳಿದ್ರೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಸೊ ಮೈಲೇಜ್ ಎಷ್ಟು ಬರುತ್ತೆ ಸರ್ ಡೀಸೆಲ್ ಇದು? ಸರ್ ಇದು ಬಂದ್ಬಿಟ್ಟು ಸಿಟಿ ಒಳಗಡೆ 12 ಬರುತ್ತೆ, ಹೈವೇ ಬಂದ್ಬಿಟ್ಟು ನಿಮ್ಗೆ 16 ಬರುತ್ತೆ ಸರ್. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 825,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಬಂದ್ಬಿಟ್ಟು 750,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 7,10,000 ಫೈನಲ್ ಮಾಡ್ಕೊಡ್ತೀರಾ? ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಶವರ್ಲೆಟ್ ಕ್ರೂಸ್ ಇದೆ. ಸೊ ಹೌಸ್ ಆಫ್ ಕಾರ್ಸ್ ಅಲ್ಲಿ ಯಾವಾಗಲೂ ಕೂಡ ಕ್ರೂಸ್ ಕ್ರೇಜ್ ಇದೆ, ತುಂಬಾ ಜನ ಇಲ್ಲಿಗೆ ಬಂದು ಕ್ರೂಸ್ ತಗೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ತಿಂಗಳ ಎಷ್ಟು ಗಾಡಿ ಕ್ರೂಸ್ ಡೆಲಿವರಿ ಮಾಡ್ತೀರಾ ಸರ್? ಆರಾಮಾಗಿ 2-3 ಗಾಡಿ ಹೋಗುತ್ತೆ ಸರ್. ಸೊ ಲಾಸ್ಟ್ ಟೈಮ್ ಕೂಡ ಒಂದು K25D ಇತ್ತಲ್ಲ, ಆ ಗಾಡಿ ಡೆಲಿವರಿ ಆಯ್ತು, ತುಂಬಾ ಚೆನ್ನಾಗಿತ್ತು ಆ ವೆಹಿಕಲ್ ಕೂಡ. ಮತ್ತೊಂದು ಕ್ರೂಸ್ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ ಇದು 2011 ಮಾಡಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು, ಡೀಸೆಲ್ ಆಟೋಮ್ಯಾಟಿಕ್ ಸರ್ ಇದು. ಓಕೆ, ಸೊ ಫೀಚರ್ಸ್ ಸನ್ರೂಫ್ ಬರುತ್ತೆ ಸರ್ ಇದು. ಸೊ ನೀವು ಯಾವಾಗಲೂ ಪ್ರಿಫರ್ ಮಾಡೋದು LTZ ಜಾಸ್ತಿ ಅಲ್ವಾ ಸರ್? ಹೌದು ಸರ್. ಯಾಕಂತ ಹೇಳಿದ್ರೆ ಸನ್ ರೂಫ್ ಇರುತ್ತೆ, ಲಕ್ಸುರಿನೆಸ್ ಇದೆ, ವೆಹಿಕಲ್ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಸ್ಟೀರಿಂಗ್ ಕಂಟ್ರೋಲ್ ಇದೆ, ಪುಷ್ ಬಟನ್ ಸ್ಟಾರ್ಟ್ ಇದೆ, ಆಟೋಮೆಟಿಕ್ ಕೇಸ್ ಇದೆ, ಆಟೋಮೆಟಿಕ್ ಗೇರ್ ಬಾಕ್ಸ್ ನೋಡ್ಬೋದು ಯಾವ ಥರ ಇದೆ ಅಂತೇಳಿ. ಪ್ರೀಮಿಯಂ ಲೆದರ್ ಸೀಟ್ಸ್ ಕೂಡ ಇದೆ, ಸನ್ ರೂಫ್ ಕೂಡ ಇದೆ ವೆಹಿಕಲಲ್ಲಿ. ಸೊ ಗಾಡಿಯಲ್ಲಿ ಹೇಳ್ಕೊಂತ ಹೋದ್ರೆ ಇದರಲ್ಲೂ ಕೂಡ ಲೋಡೆಡ್ ಆಫ್ ಫೀಚರ್ಸ್ ಇದೆ ಅಂತಲೇ ಹೇಳ್ಬೋದು. ಸರ್ ಇದ್ರ ಬೆಲೆ ಸರ್? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 425,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಬಂದ್ಬಿಟ್ಟು 385,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 385,000 ಫೈನಲ್ ಆಗುತ್ತೆ. ಫ್ರೆಂಡ್ಸ್, ಹಾಗೆ ನಮ್ಮಂದ ಒಂದು ಹೋಂಡಾ ಸಿವಿಕ್ ಇದೆ, ತುಂಬಾ ಜನ ಯೂತ್ಸ್ ಕಾರ್ ಕ್ರೇಜ್ ಇರೋರು ಹೋಂಡಾ ಸಿವಿಕ್ ಹುಡುಕ್ತಾ ಇರ್ತಾರೆ. ಸೊ ನಮ್ಮಂದ ಒಂದು ಬ್ಯೂಟಿಫುಲ್ ಹೋಂಡಾ ಸಿವಿಕ್ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ ಹೋಂಡಾ ಸಿವಿಕ್ ಇದು 2008 ಮಾಡಲ್ ಸರ್, ಇದು ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. ಓಕೆ, 87,000 ಡ್ರಿವನ್ ಆಗಿದೆ ಸರ್, 1.8 liter ಪೆಟ್ರೋಲ್ ವೇರಿಯಂಟ್ ಸರ್ ಇದೆ, BMT. ಸೊ ವೆಹಿಕಲ್ ನೋಡ್ತಿರ್ಬೋದು ಎಷ್ಟು ಲಕ್ಸುರಿ ಅಂತ ಹೇಳಿದ್ರೆ, ಸೊ ಆಗಿನ ಕಾಲದಲ್ಲಿ ವೈಪರ್ ಬ್ಲೇಡ್ ನೋಡ್ತಿರ್ಬೋದು ಯಾವ ಥರ ಕೊಟ್ಟಿರ ಅಂತೇಳಿ. ಸೊ ಎಲ್ಲದು ಆ ಕಡೆ ಇರುತ್ತೆ, ಇದು ಮಧ್ಯದಿಂದ ಓಪನ್ ಆಗುತ್ತೆ, ಮಿರರಲ್ಲಿ ಇಂಡಿಕೇಟರ್ಸ್ ಕೂಡ ಇದೆ. ಸೊ ಹಾಗೆ ಇಂಟೀರಿಯರ್ ನೋಡ್ತೀವಿ ಅಂತ ಹೇಳಿದ್ರೆ ಮಿರರ್ ಫೋಲ್ಡಿಂಗು, ಮಿರರ್ ಕಂಟ್ರೋಲ್ಸು, ಹಾಗೆ ಕ್ರೂಸ್ ಕಂಟ್ರೋಲು. ಸೊ ಮ್ಯೂಸಿಕ್ ಸಿಸ್ಟಮ್ ಕೂಡ ನೋಡ್ಬೋದು ಹೇಗಿದೆ ಅಂತೇಳಿ, ಡ್ಯುಯಲ್ ಏರ್ ಬ್ಯಾಗ್ ಕೂಡ ಇದೆ, ಹಾಗೆ ಇಂಟೀರಿಯರಲ್ಲಿ ತುಂಬ ಲಕ್ಸುರಿನೆಸ್ ಅಂತಲೇ ಹೇಳ್ಬೋದು. ಸೊ ಹಿಂದ್ಗಡೆ ಸೀಟಿಂದ ಕುತ್ಕೊಂಡು ಮುಂದ್ಗಡೆ ಈ ರೇಡಿಯೋನ ಕಂಟ್ರೋಲ್ ಮಾಡ್ಬೋದು. ಇದರಲ್ಲಿ 6 CD ಹಾಕ್ಬೋದಿತ್ತು ಆಗಿನ ಕಾಲದಲ್ಲಿ, 6 CD ಹಾಕಿ ಮ್ಯೂಸಿಕ್ ಕಂಟ್ರೋಲ್ ಕೂಡ ಮಾಡ್ಬೋದಿತ್ತು. ಸೊ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಗಾಡಿಯಲ್ಲಿ ಹೇಳಬೇಕು ಅಂತ ಹೇಳಿದರೆ ತುಂಬ ಪವರ್ಫುಲ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ಮೈಲೇಜ್ ಸ್ವಲ್ಪ ಕಡಿಮೆ, ಬಟ್ ಪವರ್ಫುಲ್ ಇಂಜಿನ್. ಹೌದು ಸರ್. 1.8 liter. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 295,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಬಂದ್ಬಿಟ್ಟು 260,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 260,000 ಫೈನಲ್ ಆಗುತ್ತೆ. ಸೊ ಫ್ರೆಂಡ್ಸ್, ತುಂಬ ಜನ ಲೋನ್ ಮೂಲಕ ಹೋಗ್ತಿರ್ತೀರಾ ಸರ್, ಲೋನ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ಲೋನ್ ಬಂದ್ಬಿಟ್ಟು ಮೆಜೆಸ್ಟಿಕ್ ಇಂದ 100 kilometers ರೈಟ್ ರೌಂಡ್ ಒನ್ ಡೇಲಿ ಲೋನ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಔಟ್ ಆಫ್ ಬ್ಯಾಂಗ್ಳೂರ್ ಆದರೆ ಎಷ್ಟು? 3-4 days ಅಲ್ಲಿ ಆಗುತ್ತೆ ಸರ್. 3-4 days ಗಾಡಿ ನೋಡಿ ಅಡ್ವಾನ್ಸ್ ಮಾಡೋದ್ರೆ 3-4 days ಅಲ್ಲಿ ಲೋನ್ ಮಾಡಿ ಕೊಡ್ತೀರಾ? ಹೌದು ಸರ್. ಸೊ ನಮ್ಮ ಲೊಕೇಶನ್ಗೆ ಗಾಡಿ ಬೇಕು ಅಂದ್ರೆ ಅದು ಕೂಡ ಡೆಲಿವರಿ ಮಾಡಿ ಕೊಡ್ತೀರಾ? ಹೌದು ಸರ್.